ರೈತರಿಗೆ ಸಹಕಾರ ಸಂಘಗಳ ಮೂಲಕ ನೀಡುತ್ತಿದ್ದಂತಹ ಶೂನ್ಯ ಬಡ್ಡಿಯ ಸಾಲವನ್ನ ರೂಪಾಯಿ 3 ಲಕ್ಷದಿಂದ 5 ಲಕ್ಷಕ್ಕೆ ಏರಿಸುವಂತೆ 3% ಬಡ್ಡಿಯಲ್ಲಿ ನೀಡುವ ಸಾಲವನ್ನ ರೂಪಾಯಿ 10ರಿಂದ 15ಕ್ಕೆ ಏರಿಸುವ ಕುರಿತು ಸಿದ್ದರಾಮಯ್ಯ ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು. ರಾಜ್ಯ ಸಹಕಾರಿ ನಿಬಂಧಕರು ಸಹಕಾರಿ ಸಂಘಗಳಿಗೆ ಆದೇಶ ಮಾಡಿದ್ರು, ರೈತರಿಗೆ ಇದುವರೆಗೆ ಲಭಿಸಿಲ್ಲ. ಆ ಮೂಲಕ ಆದೇಶಗಳಿಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂಬುದು ಸಾಬೀತಾಗಿದೆ ಎಂದು ಪುತ್ತೂರು ಮಾಜಿ ಶಾಸಕ ಬಿಜೆಪಿ ರಾಜ್ಯ ಸಹಕಾರಿ ಪ್ರಕೋಷ್ಠದ ಸಂಚಾಲಕ ಸಂಜೀವ ಮಠಂದೂರು ವ್ಯಂಗ್ಯ ಮಾಡಿದ್ದಾರೆ. ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 2024-25 ಸಾಲಿನ ಬಜೆಟ್ನಲ್ಲಿ ಸಿದ್ದರಾಮಯ್ಯ ಅವರು ರೈತರ ಕೃಷಿ ಸಾಲದ ಮಿತಿಯನ್ನ ಏರಿಕೆ ಮಾಡಿರುವ ಕುರಿತು ಘೋಷಣೆಯನ್ನ ಮಾಡಿದ್ರು. 3.4 ಲಕ್ಷಕ್ಕಿಂತ ಹೆಚ್ಚು ರೈತರಿಗೆ ಪ್ರಯೋಜನ, 27,000 ಕೋಟಿ ಸಾಲ ವಿತರಣೆ ಮಾಡಲಾಗುತ್ತದೆ ಎಂದು ಘೋಷಣೆಯನ್ನ ಮಾಡಿದ್ರು. 2024 ಆಗಸ್ಟ್ 1ರಂದು ಸಹಕಾರಿ ನಿಬಂಧಕರು ಸಹಕಾರ ಸಂಘಗಳಿಗೆ ಸಾಲ ನೀಡುವಂತೆ ಆದೇಶವನ್ನ ಮಾಡಿದ್ರು. ಆದರೆ 8 ತಿಂಗಳು ಕಳೆದ್ರೂ ರೈತರಿಗೆ ಇದರ ಪ್ರಯೋಜನ ಲಭಿಸಿಲ್ಲ ಎಂದು ಹೇಳಿದ್ರು. ಸರ್ಕಾರದ ಆದೇಶಕ್ಕೂ ಮನ್ನಣೆಯೇ ಸಿಕ್ಕಿಲ್ಲ. ಈ ಮಧ್ಯೆ ಸರ್ಕಾರ ನಬಾರ್ಡ್ನಿಂದ ನೆರವು ಸಿಕ್ತಿಲ್ಲ ಎಂತಿದೆ. ನಬಾರ್ಡ್ನಲ್ಲಿ ಕೇಳಿ ಬರುವ ಬಜೆಟ್ ಘೋಷಣೆ ಮಾಡಿದ್ದಾರೆಯೇ ಅಥವಾ ಸರ್ಕ್ಯುಲರ್ ಕಳುಹಿಸಿದ್ದಾರೆಯೇ? ರೈತರನ್ನ ಯಾಕೆ ವಂಚಿಸಬೇಕು? ಈ ಸರ್ಕಾರಕ್ಕೆ ರೈತರ ಕುರಿತು ಕಾಳಜಿಯೇ ಇಲ್ಲ ಎಂಬುದಕ್ಕೆ ಇದೇ. ರೈತರನ್ನ ಪೀಡಿಸುವುದು, ವಂಚಿಸುವ ಕೆಲಸವನ್ನಷ್ಟೇ ಸರ್ಕಾರ ಮಾಡ್ತಿದೆ ಎಂದು ಆಪಾದಿಸಿದ್ರು. ನಿರ್ಣಯವನ್ನು ಸಹಕಾರ ಸಂಘಗಳ ನಿಬಂಧಕರಿಗೆ ಕಳಿಸಿಕೊಡ್ತಾರೆ 27-5-24. ಅದೇ ಸಹಕಾರಿ ಸಂಘಗಳ ನಿಬಂಧಕರು 1/8/2024 ಒಂದು ಆದೇಶ ಮಾಡ್ತಾರೆ. ಯಾರಿಗೆ ಆದೇಶ ಮಾಡ್ತಾರೆ ಅಂದ್ರೆ ನಮ್ಮ ಸಹಕಾರಿ ಸಂಘಗಳಿಗೆ, ವ್ಯವಸಾಯ ಸೇವಾ ಸಹಕಾರಿ ಸಂಘಗಳಿಗೆ, PLD ಬ್ಯಾಂಕಿಗೆ, ಪಿಕಾರ್ಡ್ ಬ್ಯಾಂಕಿಗೆ ಅವರು ಒಂದು ಆದೇಶ ಮಾಡ್ತಾರೆ. ನೀವು 3% ಬಡ್ಡಿಯಲ್ಲಿ 15 ಲಕ್ಷ ತನಕ ಸಾಲ ಕೊಡಬೇಕು, 0% ಅಲ್ಲಿ ಗರಿಷ್ಠ 5 ಲಕ್ಷ ತನಕ ಕೊಡಬೇಕು ಅಂತೆ. ಆದರೆ ಇವತ್ತಿನ ತನಕ ಅನುಷ್ಠಾನ ಆಗಿ ಬಜೆಟ್ ಮಂಡನೆಯಾಗಿ ಎಷ್ಟು ತಿಂಗಳಾಯಿತು? ಇನ್ನಿರುವಂಥದ್ದು 4 ತಿಂಗಳು ಹತ್ತಿರ ಮಾರ್ಚಿಗೆ ಆಗುವಾಗ. 8 ತಿಂಗಳಲ್ಲಿ ಕವಡೆ ಕಿಮ್ಮತ್ತಿನ ಕಾಸು ಕೂಡ ಈ ಸರ್ಕಾರದ ಆದೇಶಕ್ಕಿಲ್ಲ, ಈ ಬಜೆಟ್ ಘೋಷಣೆಗಿಲ್ಲ.